ಯಾಕೆ ಇವ್ರಿಗೆ ಓಟ್ ಕೊಡ್ಬೇಕು ಹೇಳಿ ನೋಡೋಣ. ನಾವು ಬಂದ ಮೇಲೆ ಮತ್ತೆ 5 ವರ್ಷದಲ್ಲಿ 20 ಲಕ್ಷ ಮನೆಗಳನ್ನು ಕಟ್ಟಿಸ್ಕೊಡ್ತೇವೆ. 20 ಲಕ್ಷ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ. ಅದಕ್ಕೆ ಎಷ್ಟೇ ದುಡ್ಡಾಗಲಿ 20 ಲಕ್ಷ ಮನೆಗಳು, ವರ್ಷಕ್ಕೆ 4 ಲಕ್ಷ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ. ಸೂರಿಲ್ಲದವರಿಗೆ ಸೂರು. ಇವ್ರ ಮನೆ ಇವ್ರು ಬಂದ ಮೇಲೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ 8ನೇ ತರಗತಿಯವರಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಸ್ಕಾಲರ್ಶಿಪ್ ಕೊಡಕ್ಕಾಗಿಲ್ಲ ಇವರಿಗೆ, ಸೈಕಲ್ ಕೊಟ್ಟಿಲ್ಲ ಇವರಿಗೆ, ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡಕ್ಕಾಗಲಿಲ್ಲ ಇವರು. ಏನ್ ಬಸವರಾಜ ಬೊಮ್ಮಾಯಿ ಮಾತೆತ್ತಿದ್ರೆ, ಏನ್ ಧರ್ಮರಾಯನ್ ತರ ಮಾತಾಡ್ತಾರೆ ಧರ್ಮರಾಯ. 40% ಕಮಿಷನ್ ಕೆಂಪಣ್ಣ ಹೇಳಿರೋದು, 40% ಬೆಂಗಳೂರಿನಲ್ಲಿ 50%. ನಾಚಿಕೆ ಆಗಲ್ಲ ಇವರಿಗೆ, ಮಾನ ಮರ್ಯಾದೆ ಏನಾರು ಇದೆಯಾ? ಯಾಕಂದ್ರೆ ಪದೇ ಪದೇ ಅಮಿತ್ ಶಾ ಕರ್ಕ ಬರೋದು, ಮೋದಿ ಕರ್ಕ ಬರೋದು, ನಡ್ಡಾ ಕರ್ಕ ಬರೋದು, ಅವ್ರ ಬಾಯಿ ಬಂದಾಗ ಹೇಳೋದು ಮುಂದೆ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ ಅಂದ್ರೆ ಇಲ್ಲಿವರೆಗೆ ಕೊಡಕ್ ಆಗ್ಲಿಲ್ವಲ್ಲ, ಮುಂದೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಡ್ತೀವಿ ಅಂತ ಅಮಿತ್ ಶಾ ಹೇಳೋದು, ಮೋದಿ ಹೇಳೋದು ಕರ್ನಾಟಕವನ್ನ ಎಟಿಎಂ ಮಾಡ್ಕೊಬಿಟ್ಟವ್ರೆ ಅಂತ ಮೋದಿ ಹೇಳೋದು, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ದಾಖಲಾತಿ ಕೊಡಿ. ಈಗ ಮಾಡಾಳು ವಿರೂಪಾಕ್ಷಪ್ಪ ಜೈಲಿಗೆ ಹೋದ್ನಲ್ಲ, ಅದು ಸಾಕ್ಷಿ ಅಲ್ವೋ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.